ಸಿನಿಮಾ ಸಾಕಷ್ಟು ಬರ್ತಾ ಇದ್ದಾವೆ, ಸಾಕಷ್ಟು ಹೋಗ್ತಾ ಇದ್ದಾವೆ, ಇದ್ರ ಮಧ್ಯೆ ಯಾವ ರೀತಿ ಸಿನಿಮಾ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅಂತ ನಾನು ಅವ್ರನ್ನ ಒಂದು ಕಾನ್ಸೆಪ್ಟ್ ಕೇಳಿದೆ. ಅವ್ರು ಹೇಳಿದಂಥ ಒಂದು ಕಾನ್ಸೆಪ್ಟು, ನಾವಿಲ್ಲೇನು ಇಷ್ಟು ಜನ ಕೂತಿದ್ದೀವಲ್ಲ, ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಿನ ನಡೆದು ಹೋಗುವಂಥ ಒಂದು ಘಟನೆ. ನಾವು ಒಂದು ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಬಯಸೋದೇನಂದ್ರೆ, ಸಿನಿಮಾದಲ್ಲಿ ನೋಡ್ತಾ ಕ್ಯಾರೆಕ್ಟರ್ಗಳು ನೋಡ್ತಾ 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 ಕ್ಯಾರೆಕ್ಟರ್ ಒಳಗೆ ಯಾರನ್ನೋ ನಮ್ಮ ಸ್ನೇಹಿತನೋ ನನ್ನ ತಂದೆನೋ ನನ್ನ ತಾಯಿನೋ ನನ್ನ ಬಳಗನ ಹುಡುಕುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಖಂಡಿತವಾಗ್ಲೂ ಆ ಹುಡುಕುವಂಥ ಪ್ರಯತ್ನದಲ್ಲಿ ನಿಮಗೆ ಸಾಕಾರ ಸಿಕ್ಕೇ ಸಿಗುತ್ತೆ. ನೀವು ಹುಡುಕ್ದಂಥ ಒಂದು ಕ್ಯಾರೆಕ್ಟ್ರು ಆ ಸಿನಿಮಾದಲ್ಲಿ ಕಂಡೇ ಕಾಣುತ್ತೆ, ನಿಮ್ಮ ಮನಸ್ಸಿಗೆ ಇಷ್ಟ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂದರೆ ಆ ಸಿನಿಮಾ ಅಂದಿದ ತಕ್ಷಣ ಪ್ರತಿಯೊಬ್ಬರ ಜೀವನದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ. ಗಾಂಧೀಜಿಯವರು ಕೂಡ ಎಲ್ಲ ಒಂದು ಕಡೆ ಹೇಳ್ತಾರೆ, ನಾನು ಮಾಡೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಿದ್ದೀನಿ ಅಂತ. ಸೊ ಹಾಗಿದ್ದಾಗ ಅಂಥ ಒಂದು ತಪ್ಪುಗಳು ಗೊತ್ತಿದ್ದೇನೋ ಗೊತ್ತಿಲ್ಲದೇನೋ ಮಾಡಿರೋಂಥ ಒಂದು ತಪ್ಪುಗಳನ್ನ ಒಂದು ತಿದ್ದುಕೊಳ್ಳಿಕ್ಕೆ, ಮತ್ತು ಇವತ್ತು ಕಮರ್ಷಿಯಲ್ ಯುಗ, ನಾವೊಂದು ಸಿನಿಮಾ ಅಂದಿದ ತಕ್ಷಣ ಬೇರೆ ಬೇರೆ ಆಯಾಮಗಳನ್ನು ನೋಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಬದುಕಿನ ಆಯಾಮನ ಕಟ್ಕೊಡೋಂಥ ಒಂದು ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇಲ್ಲಿರೋ ಅಂಥ ಕ್ಯಾರೆಕ್ಟರ್ಗಳು ಯಾವ ರೀತಿ ಇದ್ದಾವೆ ಅಂದರೆ, ಬಹುಶಃ ಅವರು ನನ್ನ ಕಣ್ಣಿಗೆ ಯಾವತ್ತು ಸಿನಿಮಾ ನೋಡಿದ ಕ್ಯಾರೆಕ್ಟರ್ಗಳು ಅಂತ ಕಾಣಲೇ ಇಲ್ಲ. ಕ್ಯಾರೆಕ್ಟರ್ಗಳೆಲ್ಲ ಅಲ್ಲಿ ನಡೆದಂಥ ನಿಜ ಘಟನೆಗಳು ಅನ್ನೋ ರೀತಿ ಸಿನಿಮಾದಲ್ಲಿ ಬಿಂಬಿಸ್ಬಿಟ್ರು. ರವಿ ಕಿಶೋರ್ ಅವರಂತೂ ಎಕ್ಸ್ಟ್ರಾಡಿನರಿ, ಒಂದು ಎರಡು ಹೆಜ್ಜೆ ಮುಂದೆ ಹೋಗ್ಬಿಡ್ತಾರೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.